ನೀವು ನೋಡ್ತಾ ಇದ್ರ ಕ್ರಿಕೆಟ್ ಫಸ್ಟ್, ನಾನು ಗಂಗಾಧರ್. ಐಪಿಎಲ್ ಸೀಸನ್ 15ರಲ್ಲಿ ಹೊಸ ಆಟಗಾರರ ಆರ್ಭಟ ಜೋರಾಗಿದೆ. ತಿಲಕ್ ವರ್ಮಾ, ಆಯುಷ್ ಬದೋನಿ, ಅಭಿನವ್ ಮನೋಹರ್, ವೈಭವ್ ಅರೋರಾ ಅವರಂತಹ ಯುವ ಪ್ರತಿಭೆಗಳು ಚೊಚ್ಚಲ ಸೀಸನ್ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಪಟ್ಟಿಗೆ ಈಗ ಮತ್ತಿಬ್ಬರು ಆಟಗಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಅವರೇ ಸಾಯಿ ಸುದರ್ಶನ್ ಹಾಗೂ ವೇಗಿ ಯಶ್ ದಯಾಲ್. ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಪದಾರ್ಪಣೆ ಮಾಡಿದ ಯಶ್ ದಯಾಳ್ ಚೊಚ್ಚಲ ಪಂದ್ಯದಲ್ಲಿ ಅಮೋಘ ಬೌಲಿಂಗ್ ಪ್ರದರ್ಶನ ನೀಡಿತ್ತು. ಸುಮಾರು 140+ ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡಿದ ಈತ ಸಾಲಿಡ್ ಸ್ವಿಂಗ್ ಬೌಲರ್ ಅನ್ನೋದನ್ನ ಮೊದಲ ಪಂದ್ಯದಲ್ಲಿ ನಿರೂಪಿಸಿದ್ರು. ದೇವದತ್ ಪಡಿಕಲ್, ವ್ಯಾಂಡರ್ ಡುಸೇನ್ ರಂತಹ ಬ್ಯಾಟ್ಸ್ಮನ್ಗಳ ವಿಕೆಟ್ ಪಡೆದ ಯಶ್ ಗುಜರಾತ್ ಟೈಟನ್ಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಮೂಲತಃ ಉತ್ತರ ಪ್ರದೇಶದವರಾಗಿರುವ ಯಶ್ ದಯಾಳ್ 8 ವರ್ಷವಿದ್ದಾಗಲೇ ಕ್ರಿಕೆಟರ್ ಆಗೋದನ್ನ ಧ್ಯೇಯವಾಗಿಸಿಕೊಂಡ ವೇಗಿ. ಇದು ದಯಾಳ್ ತಂದೆ ಕನಸು ಕೂಡ. ಆದರೆ ಕುಟುಂಬದ ಪರಿಸ್ಥಿತಿ ಕಾರಣ ಕ್ರಿಕೆಟ್ನಿಂದ ದೂರ ಉಳಿಯುವಂತಾಯಿತು. ಆ ಬಳಿಕ ದೇಸಿ ಕ್ರಿಕೆಟ್ನಲ್ಲಿ ಗಮನ ಸೆಳೆದಿದ್ದ ಈತ ವಿಂಡೀಸ್ ವಿರುದ್ಧದ ODI ಸರಣಿ ವೇಳೆ ಟೀಮ್ ಇಂಡಿಯಾದ ನೆಟ್ ಬೌಲರ್ ಆಗಿದ್ರು. ಪ್ರತಿಭೆ ಬಗ್ಗೆ ಮೊದಲೇ ಗೊತ್ತಿದ್ದರಿಂದ ಗುಜರಾತ್ ಟೈಟನ್ಸ್ ಹರಾಜಿನಲ್ಲಿ ಈತನ ಮೇಲೆ ಬಿಡ್ ಮಾಡ್ತು. ಜೊತೆಗೆ ಬರೋಬ್ಬರಿ 3.2 ಕೋಟಿ ನೀಡಿ ಖರೀದಿಸಿತು. ಅಂದು ಫ್ರಾಂಚೈಸಿ ಇಟ್ಟ ನಂಬಿಕೆಯನ್ನ ಮೊದಲ ಪಂದ್ಯದಲ್ಲೇ ಯಶ್ ಉಳಿಸಿಕೊಂಡಿದ್ದಾರೆ. ಯಶ್ ದಯಾಳ್ ಜೊತೆಗೆ ಸಾಯಿ ಸುದರ್ಶನ್ ಕೂಡ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಗಿಲ್ ಜೊತೆಗೂಡಿ ಜವಾಬ್ದಾರಿಯುತ ಆಟವಾಡಿದ್ರು. 3ನೇ ವಿಕೆಟ್ಗೆ 100 ರನ್ಗಳ ಜೊತೆ ಆಟವಾಡಿದ್ದ ಸುದರ್ಶನ್ 30 ಎಸೆತಗಳಲ್ಲಿ 35 ರನ್ ಸಿಡಿಸಿದ್ರು. ಮೊದಲ ಪಂದ್ಯದಲ್ಲೇ ರಬಾಡರಂತಹ ಸ್ಟಾರ್ ಬೌಲರ್ಗಳನ್ನ ದಿಟ್ಟವಾಗಿ ಎದುರಿಸಿದ್ರು. ಈ ಯಂಗ್ ಬ್ಯಾಟರ್ನ ಗುಜರಾತ್ ಟೈಟನ್ಸ್ ಖರೀದಿಸಿದ್ದು ಬೇಸ್ ಪ್ರೈಸ್ 20 ಲಕ್ಷಕ್ಕೆ. ತಮಿಳುನಾಡು ಪ್ರೀಮಿಯರ್ ಲೀಗ್ ನಲ್ಲಿ ಅಪಾಯಕಾರಿ ಬ್ಯಾಟ್ಸ್ಮನ್ ಅಂತಲೇ ಸಾಯಿ ಫೇಮಸ್. 2021ರ TNPL ನಲ್ಲಿ ಆಡಿದ 8 ಪಂದ್ಯಗಳಿಂದ 358 ರನ್ ಚೆಚ್ಚಿದ್ದೆ ಇದಕ್ಕೆ ಸಾಕ್ಷಿ. ಇದರ ಪರಿಣಾಮವೇ ತಮಿಳುನಾಡು ಪರ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಅವಕಾಶವೂ ಸಿಕ್ಕಿದ್ದು. ಸದ್ಯ ಸಿಕ್ಕ ಅವಕಾಶದಲ್ಲಿ ಮಿಂಚುತ್ತಿರುವ ಈ ಇಬ್ಬರು ಹೊಸ ಭರವಸೆಯನ್ನ ಮೂಡಿಸಿದ್ದಾರೆ. ಈ ಯುವ ಪ್ರತಿಭೆಗಳ ಪ್ರದರ್ಶನ ಹೀಗೆ ಮುಂದುವರಿಯಲಿ. ಐಪಿಎಲ್ ದೇಸಿ ಕ್ರಿಕೆಟ್ನಲ್ಲಿ ಮಿಂಚಿ ಟೀಂ ಇಂಡಿಯಾಕ್ಕೆ ಎಂಟ್ರಿ ಕೊಡುವಂತಾಗಲಿ. ಲೇಟೆಸ್ಟ್ ಕ್ರಿಕೆಟ್ ನ್ಯೂಸ್ ಮತ್ತು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರನ್ ಭೂಮಿ ಪ್ರತಿದಿನ ಬೆಳಿಗ್ಗೆ 8:30ಕ್ಕೆ.